ಎಸ್ ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶವರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರು ಬೆಂಗಳೂರು ರೈಲ್ವೆ ಪ್ರಯಾಣಿಕರ ವೇದಿಕೆ ವತಿಯಿಂದ ಇಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಗಾಂಧಿ ಜಯಂತಿ ಅಂಗವಾಗಿ ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ವೇದಿಕೆಯ ಪದಾಧಿಕಾರಿಗಳು ನಿಲ್ದಾಣದ ಟಿಕೆಟ್ ಕೌಂಟರ್ ಆವರಣ, ಹೊರ ಆವರಣ, ನಿಲ್ದಾಣದ ಮುಂಭಾಗ, ಆಟೋ ನಿಲ್ದಾಣದ ಬಳಿ ಸ್ವಚ್ಛತಾ ಕಾರ್ಯ ನಡೆಸಿದರು. ನಂತರ ನಡೆದ ಸರಳ ಸಮಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಫೋಟೋಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ರೈಲು ನಿಲ್ದಾಣದ ವ್ಯವಸ್ಥಾಪಕ ನಾಗರಾಜ್, ರೋಟರಿ ತುಮಕೂರು ಅಧ್ಯಕ್ಷ ಬಸವರಾಜ್ ಹಿರೇಮಠ್ ಮಾತನಾಡಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿರುವುದು ಶ್ಲಾಘಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆ ನಿರ್ದೇಶಕ ಸಿ ನಾಗರಾಜ್, ಪ್ಯಾಸೆಂಜರ್ ರೈಲುಗಳ ಸಂಚಾರವನ್ನ ಹೆಚ್ಚಿಸಬೇಕು. ಎಲ್ಲ ರೈಲುಗಳು ಸಂಗೊಳ್ಳಿ ರಾಯಣ್ಣ ನಿಲ್ದಾಣ ಸೇರುವಂತಾಗಬೇಕು. ಈ ನಿಟ್ಟಿನಲ್ಲಿ ನಿಲ್ದಾಣ ವ್ಯವಸ್ಥಾಪಕರು ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ವೇದಿಕೆಯ ಮನವಿ ತಲುಪಿಸಬೇಕು ಎಂದರು. ಸಂತೋಷ ಆಗ್ತದೆ, ಯಾಕೆಂದ್ರೆ ಕಳೆದ ವರ್ಷ ನಾವು ಗಾಂಧಿ ಜಯಂತಿಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಆಗಿಲ್ಲ. ಆಗಿನ ಟೈಮಲ್ಲಿ ಕೊರೋನಾ ಆಗಿಲ್ಲ. ಪ್ರತಿ ವರ್ಷ ನಾವು ಎಲ್ಲ ಪ್ರತಿ ರೈಲ್ವೆ ಬೋಗಿಗಳನ್ನ ಮತ್ತೆ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನ ರೈಲ್ವೆ ಟ್ರ್ಯಾಕ್ನ ಸಹ ಕ್ಲೀನ್ ಮಾಡ್ತಾ ಇದ್ದೋ. ಕಳೆದ ವರ್ಷ ಏನು ಮಾಡ್ಲಿಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ಈ ಸರಿ ಸಾಂಕೇತಿಕವಾಗಿ ನಾವೊಂದು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮಗೆ ತುಂಬಾ ಖುಷಿ ಆಗ್ತದೆ. ನಮ್ಮೆಲ್ಲ ಸದಸ್ಯರು ಮೀಟ್ ಮಾಡಿ ತುಂಬಾ ದಿನ ಆಗ್ತಾ ಇತ್ತು. ಯಾಕಂದ್ರೆ ರೈಲ್ವೆ ಪ್ರಯಾಣ ಅನ್ನೋದು ಈಗ ದುಸ್ತರ ಆಗಿದೆ. ಯಾಕಂದ್ರೆ ನಮಗೆ ರಿಸರ್ವೇಷನ್ ಟಿಕೆಟ್ ಕೊಟ್ಟು ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ ಪಾಸಸ್ನ. ಮತ್ತೆ ನಮ್ಗೆ ಟ್ರೈನ್ಗಳನ್ನ ಅದು ಸಿಟಿಗೆ ಹೋಗ್ತಕ್ಕಂತ ವ್ಯವಸ್ಥೆ ಇಲ್ಲ. ಬರೀ ಯಶವಂತರ ಸ್ಟಾಪ್ ಮಾಡ್ತಿದ್ದಾರೆ. ಅದು ಬೆಳಗ್ಗೆ ಸ್ವಚ್ಛವಾಗಿ ನಾವು ಎಲ್ಲರೂ ಕೇಳ್ತಾ ಇದೀವಿ, ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾ ಇದೀವಿ, ನಮ್ಮ ಇವರು ಎಂ ಪಿ ಅವರಿಂದ ಮತ್ತೆ ಎಂ ಎಲ್ ಅವರಿಂದ ಪ್ರಯೋಗ ಮಾಡ್ತಾ ಇದೀವಿ. ಅದು ಕಷ್ಟ ಸಾಧ್ಯವಾಗಿದೆ. ಬಟ್ ಅದನ್ನ ಏನಾದ್ರೂ ಮಾಡಿ ಅದನ್ನ ನಾವು ಯಶಸ್ವಿಯಾಗಿ ಇದರಿಂದ ಹೊರತಕ್ಕಂಥ ಪ್ಯಾಸೆಂಜರ್ ಟ್ರೈನ್ ಇದೆ ಅದನ್ನ ಬೆಂಗಳೂರು ಸಿಟಿವರೆಗೂ ಮುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಈ ಸಮಯದಲ್ಲಿ ಎಲ್ಲರಿಗೂ ಮಾಡ್ತಾ ಇದ್ದೀನಿ. ಇದನ್ನ ನಾವು ಹೆಚ್ಚಿನ ಪ್ರಚಾರ ಮಾಡಿ ಅದನ್ನ ರೀಚ್ ಆಗೋ ರೀತಿ ಮಾಡಬೇಕು. ಮತ್ತೊಮ್ಮೆ ಎಲ್ಲರಿಗೂ ಗಾಂಧಿ ಜಯಂತಿ ಅವಕಾಶ ಹೇಳ್ತಾ ನಾವು ಒಂದೆರಡು ಮಾತುಗಳನ್ನು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕರ್ಣಂ ರಮೇಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಪರಮೇಶ್ವರ್, ಖಜಾಂಚಿ ಆರ್ ಬಾಲಾಜಿ, ಜಂಟಿ ಕಾರ್ಯದರ್ಶಿ ರಘು ರಾಮಚಂದ್ರಯ್ಯ, ನಿರ್ದೇಶಕರಾದ ಮಂಜೇಶ್, ರಾಮಚಂದ್ರ ಮತ್ತಿತರರು ಭಾಗವಹಿಸಿದ್ದರು. ಗುರುಪ್ರಸಾದ್, ಜಿಎಂ, ಅಮೋಘ್ ಟಿವಿ, ತುಮಕೂರು. ಗಾಂಧಿ ಜಯಂತಿ ಮತ್ತು ವಿಶ್ವ ಅಹಿಂದ ದಿನಾಚರಣೆಯ ಅಂಗವಾಗಿ ತುಮಕೂರಿನ ದಂಪತಿಗಳಾದ ಪ್ರೊಫೆಸರ್ ಎಸ್ ಆರ್ ದೇವಪ್ರಕಾಶ್ ಮತ್ತು ಶಾಲಿನಿ ದೇವಪ್ರಕಾಶ್ ಅವರಿಗೆ ಜಯಶ್ರೀ ದತ್ತ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ 153ನೇ ಗಾಂಧಿ ಜಯಂತಿ ಮತ್ತು ವಿಶ್ವ ಅಹಿಂದ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ್ದ 2020-21 ಸಾಲಿನ ಜಯಶ್ರೀ ದತ್ತಿ ಪುರಸ್ಕಾರವನ್ನ ಎಸ್ ಆರ್ ದೇವಪ್ರಕಾಶ್ ಮತ್ತು ಶಾಲಿನಿ ದೇವಪ್ರಕಾಶ್ ರವರು ರಚಿಸಿದ್ದ ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ ಸ್ಫೂರ್ತಿ ನೀಡಿದ ಕ್ರೈಸ್ತ ಗ್ರಂಥಗಳು ಕೃತಿಗೆ ಶಾಸಕರಾದ ಶ್ರೀ ಉಯೇ ಪಾಟೀಲ್ ಮೂಲಕ ಪ್ರದಾನ ಮಾಡಲಾಯಿತು. ಪಾವಗಡದಲ್ಲಿ ಶಾಸಕ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪನವರು ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಶಾಲೆ ಇತಿಹಾಸವುಳ್ಳ ಶಾಲೆ. ಈ ಶಾಲೆಯಲ್ಲಿ ಓದಿದ ಮಕ್ಕಳು ಇಂದು ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಇದ್ದಾರೆ. ಶಾಲೆ ಕಟ್ಟಡ ಹಳೆಯದಾಗಿದ್ದು ಸೋಲಾರ ಸಿಎಸ್ಆರ್ ಅನುದಾನದಲ್ಲಿ ದುರಸ್ತಿ ಕೆಲಸಕ್ಕೆ ಇಂಜಿನಿಯರ್ ಬಳಿ ಎಸ್ಟಿಮೇಟ್ ಮಾಡಿಸಿ ಎಷ್ಟು ಹಣ ಬೇಕಾಗುತ್ತದೆ ಎಂಬುದು ಚರ್ಚೆ ಮಾಡಿ ಅನುದಾನ ಬಿಡುಗಡೆ ಮಾಡುತ್ತೇನೆ ಎಂದರು. ಇನ್ನು ಪುರಸಭೆ ಸದಸ್ಯ ಸುದೇಶ್ ಬಾಬು ಮಾತನಾಡಿ, ಸರ್ಕಾರ ಶಿಕ್ಷಣಕ್ಕೆ ಬಹಳಷ್ಟು ಸವಲತ್ತುಗಳನ್ನು ನೀಡುತ್ತಿದೆ. ಆದರೆ ಶಿಕ್ಷಣ ಪಡೆಯುವ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿರುವುದು ಸೂಚನೀಯ ಸಂಗತಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಕ್ಕಳನ್ನ ಶಾಲೆಗೆ ಸೇರಿಸುವ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡೆಯಬೇಕು ಎಂದರು. ಶಿಕ್ಷಣ ಇಲಾಖೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗನ್ನು ಇವತ್ತು ಸರ್ಕಾರ ದುಡ್ಡು ಕೊಡೋದಿಲ್ಲ. ಇದರಿಂದ ನನಗೆ ಅನಿಲ್ ಅವರು ಹೇಳಿದ್ರು, ನೀವೇನಾದರೂ ಮಾಡಿ ಸೋಲಾರ್ ದುಡ್ಡಿನಲ್ಲಿ ಮಾಡಿ ಅಂತ. ಮುಂದಿನ ಆಕ್ಷನ್ ಪ್ಲಾನ್ನಲ್ಲಿ ಈ ಬಿಲ್ಡಿಂಗನ್ನು ಸೇರಿಸಿ ಒಟ್ಟು 40 ಲಕ್ಷ 50 ಲಕ್ಷ ಎಷ್ಟಾಗುತ್ತೋ ಆ ಸೋಲಾರ್ ಗ್ರ್ಯಾಂಡ್ನಲ್ಲಿ
ನೀನು ಸೇರಿಸಿ ರಿಪೇರಿ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ. ಇನ್ನು ಈ ವೇಳೆ ಪುರಸಭೆ ಅಧ್ಯಕ್ಷ ರಾಮಾಂಜಿನಪ್ಪ, ಪುರಸಭೆ ಸದಸ್ಯರಾದ ಸುದೇಶ್ ಬಾಬು, ಗುತ್ತಿಗೆದಾರರಾದ ಎ ಶಂಕರ್ ರೆಡ್ಡಿ, ಬಾಲಸುಬ್ರಹ್ಮಣ್ಯಂ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ, ಅಕ್ಷರ ದಾಸೋಹ ಹನುಮಂತರಾಯಪ್ಪ, ಮಾಜಿ ಪುರಸಭೆ ಸದಸ್ಯ ರಿಜ್ವಾನ್ ಉಲ್ಲಾ, ಮುಖ್ಯ ಶಿಕ್ಷಕರು ಭೀಮಪ್ಪ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣಪ್ಪ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ರಾಮಾಂಜಿನಪ್ಪ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ರಸ್ತೆ ಚರಂಡಿ ಉದ್ಯಾನವನಗಳ ಸ್ವಚ್ಛತೆಗೆ ನಾಗರಿಕರು ನಗರಸಭೆಯ ಪೌರ ಕಾರ್ಮಿಕರನ್ನೇ ಅವಲಂಬಿಸದೆ ತಮ್ಮ ನೆರೆಹೊರೆ ಸ್ವಚ್ಛತೆಗೆ ತಾವುಗಳೇ ಸ್ವಯಂ ಮುಂದಾಗಬೇಕೆಂದು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾದ ಮಾರ್ಕೆಟ್ ಮೋಹನ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಿವಿಪುರಂ ನಗರದಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಬಿಜೆಪಿ ನಗರ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಶ್ರಮದಾನದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು, ಸ್ವಚ್ಛತೆ ಬದುಕಿನ ಪ್ರಮುಖ ಅಂಗ, ಇಡೀ ಜೀವನದ ಪ್ರತಿ ಕ್ಷಣದಲ್ಲೂ ದಾರಿದ್ರ್ಯತೆಯನ್ನ ತೊಲಗಿಸುವ ಬಗ್ಗೆ ಚಿಂತಿಸಬೇಕು, ಆಗ ಮಾತ್ರ ದೇಶೋದ್ಧಾರ ಸಾಧ್ಯ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ನಗರ ಮಂಡಲ ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ಅವರು ನಮ್ಮ ದೇಶ ಕಂಡ ಪ್ರಪಂಚ ಕಂಡ ಮಾಣಿಕ್ಯ ಮಹಾತ್ಮ ಗಾಂಧಿಯವರು. ಅವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶ ಕಂಡ ಅಪ್ರತಿಮ ಪ್ರಧಾನಿಗಳವರು. ಅದರಿಂದ ಇವತ್ತು ಮಹಾತ್ಮ ಗಾಂಧಿಯವರು ಒಂದು ಕನಸು ಕಂಡಿದ್ರು, ಸ್ವಚ್ಛ ಭಾರತ ಕನಸು ಕಂಡಿದ್ರು. ಆ ಕನಸನ್ನು ನರೇಂದ್ರ ಮೋದಿಜಿಯವರು ನಮ್ಮ ಹತ್ರ ನನಸು ಮಾಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಈ ಒಂದು ಪುಣ್ಯ ಕಾರ್ಯ ಮಾಡಿದ್ದೀವಿ. ಈ ಪಾರ್ಕ್ ಹೆಂಗಿತ್ತು ಅಂತ ನಮ್ಮ ವಿಜಯವರಾಗಿರ್ಬೋದು, ನಮ್ಮ ಹರೀಶ್ ಅಣ್ಣವರು ಎಲ್ಲ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಸಾಥ್ ನಮಗೆ ಕೈಕೊಟ್ಟಂಥ ಎಲ್ಲರೂ, ಪಾರ್ವತಮ್ಮವರಾಗಿರ್ಬೋದು, ಅರುಣಮ್ಮವರಾಗಿರ್ಬೋದು, ಲಕ್ಷ್ಮೀನರಸಿಂಹ ಅವರು, ಶೆಟ್ರ್ ಆಗಿರ್ಬೋದು, ವಿಜಯಣ್ಣ, ಹರೀಶಣ್ಣ, ನಮ್ಮ ಚಂದ್ರಮೋಹನ್ ಸರ್ ಅವರು, ನಮ್ಮ ಕಾರ್ಯದರ್ಶಿ ಮಂಜು ಅವರು, ರಮೇಶ್ ಅವರು, ಎಸ್ ಟಿ ಮೋರ್ಚಾ ಅಧ್ಯಕ್ಷ ಸತೀಶ್ ಅಣ್ಣ ಅವರು, ಈಶ್ವರ್ ಅವರು, ನಯಾಜ್ ನಾಮಿನಿ ಕೌಂಟರ್ ಅವರು, ಮಣಿಕಂಠ, ನಾಗೇಶ್, ಅನಿಲ್, ನರಸಪ್ಪ, ಮತ್ತು ಇನ್ನೂ ಬೆಳಗ್ಗೆ ನಮ್ಮ ಇವರು ರಮೇಶ್ ಅವರು ಬಂದಿದ್ದರು, ನಮ್ಮ ಗ್ರಾಮಾಂತರ ಅಧ್ಯಕ್ಷರು ರಮೇಶ್ ಅವರು, ಮುದುಕೃಷ್ಣ ಅವರು ಬಂದಿದ್ದರು, ಧನಂಜಯ ಅವರಿದ್ದರು. ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಮತ್ತು ಇನ್ನೊಂದು ವಿನಂತಿಸ್ತಾ ಇದ್ದೀನಿ, ಸುತ್ತಲಿರೋ ಪಾರ್ಕ್ ಸುತ್ತಲಿರೋ ಜನಗಳು, ಜನತೆ ವಿನಂತಿಸ್ತಾ ಇದ್ದೀನಿ, ದಯವಿಟ್ಟು ವಾರಕ್ಕೂ 15 ದಿನಕ್ಕೆ ದಯವಿಟ್ಟು ನೀವೇ ಹೇಳಿರಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಮೇಶ್ ರಾವ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುರಳೀಧರ್, ಮುಖಂಡರಾದ ಜಯಣ್ಣ, ನಗರಸಭೆ ಸದಸ್ಯರಾದ ಡಿಜೆ ಚಂದ್ರಮೋಹನ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪಾರ್ವತಮ್ಮ ಇನ್ನಿತರರು ಉಪಸ್ಥಿತರಿದ್ದರು. 12ನೇ ವಾರ್ಡ್ನಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಗಿಡಗಂಟೆಗಳು, ಹಾವು, ಸೊಳ್ಳೆಗಳು ವ್ಯಾಪಕ ಪ್ರಮಾಣದಲ್ಲಿತ್ತು. ಈ ಭಾಗದ ನಾಗರಿಕರು ಇದನ್ನು ಉದ್ಯಾನವನ ಅಂತ ಮನಸ್ಸಿನಲ್ಲಿ ಸ್ವೀಕರಿಸೋದು ಕೂಡ ಆಗ್ತಿರಲಿಲ್ಲ ಅಂತ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿತ್ತು. ಇವತ್ತು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗಾಂಧಿ ಜಯಂತಿ ದಿನದಂದು ಗೌರಿಬಿದನೂರು ಭಾರತೀಯ ಜನತಾ ಪಾರ್ಟಿಯ ಮಂಡಲ ನಗರ ಮಂಡಲ ವತಿಯಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರುಗಳು ಕೂಡ ನಾನು ಬಂದಿಲ್ಲಿ ಬೆಳಗ್ಗೆಯಿಂದ ಈವರೆಗೂ ಕೂಡ ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ಈ ಒಂದು ಶ್ರಮದಾನವನ್ನು ಮಾಡಿದ್ದಾರೆ. ಈ ಒಂದು ಶ್ರಮದಾನ ನಿಜಕ್ಕೂ ಕೂಡ ಸಾರ್ಥಕವಾಗಿರ್ತಕ್ಕಂಥ ಸೇವೆ. ಈ ಸೇವೆಗೆ ಈ ಭಾಗದ ನಾಗರಿಕರಾದ ನಾವು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮಹಾತ್ಮ ಗಾಂಧಿ ಜನ್ಮದಿನದ ಪ್ರಯುಕ್ತ ವಿಪ್ರಂ ವಾರ್ಡ್ನಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪಾರ್ಕನ್ನು ನಗರದ ಬಿಜೆಪಿ ಘಟಕದ ಸದಸ್ಯರು ಬಂದು ಸಂಪೂರ್ಣ ಸ್ವಚ್ಛತೆ ಮಾಡಿರುತ್ತಾರೆ. ಹಾಗಾಗಿ ವಿಪ್ರಂ ನಾಗರಿಕರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೆ. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇನ್ನು ಪಾವಗಡ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಅಖಂಡ ಭಾರತದ ಮೋದಿಯವರ ಕನಸು ನನಸು ಮಾಡಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ, ಹೀಗೆಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರವಿ ತಿಳಿಸಿದ್ದಾರೆ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗಾಂಧಿಯವರ ನೇತೃತ್ವಗಳು ಪಾಲಿಸಬೇಕು, ಗಾಂಧಿಯವರು ಕನಸು ಕಂಡಿದ್ದು ಸ್ವಚ್ಛತಾ ಆಂದೋಲನದಡಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತಾ ಮಾಡುವ ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭಿಸಿದರು. ಮೋದಿಯವರು ಅಖಂಡ ಭಾರತ ಎಂದರೆ ಎಲ್ಲ ಸಮುದಾಯದ ಜನರಿಗೆ ಒಗ್ಗೂಡಿಸಿ ಸೇರಿಸುವ ಉದ್ದೇಶ ಹೊರತು ಯಾವುದೇ ಜಾತಿಯ ವಿಚಾರವಾಗಿ ಅಲ್ಲ ಎಂದರು. ವಸ್ತ್ರಗಳನ್ನು ತನ್ನಿ ನಾವು ವ್ಯಾಪಾರ ಮಾಡ್ತೀವಿ ಇವತ್ತಿನ ದಿನ ಅಂತ ಹೇಳಿದ್ದೀವಿ. ಇಡೀ ಜಿಲ್ಲೆಯಲ್ಲೂ ತುಮಕೂರು ನಗರದ ಜಿಲ್ಲಾ ಕಮಿಟಿಯಿಂದ ಇವತ್ತು ಒಂದು ಖಾದಿ ಗ್ರಾಮದ ಮಂಡಲದ ಮುಂಭಾಗ. ಆದರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯ ವೋಟ್ ಬ್ಯಾಂಕ್ ರೀತಿಯಲ್ಲಿ ಬಳಸುತ್ತಿದ್ದಾರೆ ಹೊರತು ಅವರಿಗೆ ಯಾವುದರಲ್ಲಿ ಮುಂದೆ ಬರಲು ಬಿಟ್ಟಿಲ್ಲ. ಮೊದಲಿನಿಂದಲೂ ಮುಸ್ಲಿಂ ಸಮುದಾಯದವರು ನಮ್ಮ ಹಬ್ಬಗಳಿಗೆ ಒಗ್ಗೂಡಿ ಆಚರಣೆ ಮಾಡುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಮಂಡಳ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಶೇಖರ್ ಬಾಬು, ಯುವ ಮೋರ್ಚಾ ಅಧ್ಯಕ್ಷರು ಮಧು, ಬ್ಯಾಡನೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನಾಗರಾಜು, ಸಿಕೆಪುರ ನಾಗರಾಜು ಇತರರು ಉಪಸ್ಥಿತರಿದ್ದರು.
ಇಮ್ರಾನ್ ಉಲ್ಲಾ ಅಮೋಕ್ ಟಿವಿ ಪಾವಗಡ. ಕೋವಿಡ್ ನಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವ ನೇಕಾರರಿಗೆ ಸರ್ಕಾರ ನೆರವು ನೀಡಬೇಕು ಹೀಗೆಂದು ಒತ್ತಾಯಿಸಿ ನಗರದ ಹಳೆಪಾಳ್ಯದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿದ ಪ್ರತಿಭಟನಾಕಾರರು ವಿವಿಧ ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ಮಾತನಾಡಿ, ಬೃಹತ್ ಕೈಗಾರಿಕೆಗಳ ಹೊಡೆತ ಹಾಗೂ ಕೋವಿಡ್ ಸಂಕಷ್ಟದಿಂದ ನೇಕಾರರ ಸಮುದಾಯದ ವ್ಯಾಪಾರ ವಹಿವಾಟುಗಳು ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನೇಕಾರರಿಗೆ ಆರ್ಥಿಕ ನೆರವು ನೀಡಬೇಕು. ಸಹಕಾರ ಸಂಘಗಳು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ನೇಕಾರರ ಸಾಲ ಮನ್ನಾ ಮಾಡಬೇಕು. ನೇಕಾರರಿಗೆ ಕಟ್ಟಡ ಕಾರ್ಮಿಕರಿಗೆ ನೀಡುವಂತೆ ಸವಲತ್ತುಗಳನ್ನು ನೀಡಬೇಕು. 50 ವರ್ಷ ದಾಟಿದ ನೇಕಾರರ ವೃತ್ತಿ ನಿರತರಿಗೆ 5,000 ಮಾಸಾಶನ ನೀಡಬೇಕು ಎಂದು ಒತ್ತಾಯಿಸಿದರು. ಅಂತ ಒಂದು ಸಣ್ಣ ಕುಟುಂಬಗಳ ಒಂದು ಏಳಿಗೆಗಾಗಿ ನಾವು ಶ್ರಮಿಸ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಒಂದು ಆರ್ಥಿಕ ಪ್ರಗತಿಯಲ್ಲಿ ಮುನ್ನಡೆಯುತ್ತೆ. ನಾವು ಏನಾದ್ರೂ ಜಿ ಡಿ ಪಿನಲ್ಲಿ ಗ್ರೋತ್ ರೇಟ್ ಅಂತ ಏನೊಂದು 7% ಏನಾದರೂ ಟಾರ್ಗೆಟ್ ಮಾಡ್ತೀವಿ, 5 ಟ್ರಿಲಿಯನ್ ಈ ಥರ ಎಲ್ಲ ಟಾರ್ಗೆಟ್ ಮಾಡ್ತೀವಿ ಅಂತಂದರೆ ಅದರ ಪೂರಕವಾಗಿ ಇಂಥ ಒಂದು ಕುಟುಂಬಗಳ ಏಳಿಗೆನೂ ಅಷ್ಟೇ ಮುಖ್ಯವಾಗುತ್ತೆ. ನಾವು ಎಲ್ಲಿ ಒಂದು ನಮ್ಮ ಆರ್ಥಿಕತೆ ನಮ್ಮ ಒಂದು ಸದೃಢವಾದ ಆರ್ಥಿಕತೆ ಇರುತ್ತೆ ಅಂತ ನಾವು ಎಲ್ಲಿ ಏನಾದರೂ ಹೇಳಬೇಕು ಏನಾದರೂ ಹೇಳ್ತೀವಿ ಅಂತಂದರೆ ಯಾವಾಗ ನಮ್ಮ ಸಣ್ಣ ಕುಟುಂಬಗಳು ಇವತ್ತು ಇಂಥ ಒಂದು ನಿರ್ಗತಿಕರು ಎಲ್ಲಿ ಸಮಾಜದಿಂದ ಒಂದು ಶೋಷಿತ ವರ್ಗಗಳು ಇವತ್ತು ಒಂದು ಮಾರ್ಜಿನೈಸ್ ಪೀಪಲ್ಲು ಅವರಿಗೆ ಎಲ್ಲಿ ನಾವು ಆರ್ಥಿಕವಾಗಿ ಅವರು ಮುನ್ನಡಿ ಬರೋದಕ್ಕೆ ಆರ್ಥಿಕವಾಗಿ ಸದೃಢವಾಗಿ ನಿಲ್ಲೋದಕ್ಕೆ ನಾವು ಆರ್ಥಿಕ ಒಂದು ಸಮಾಜ ಒಂದು ಒಂದು ಅವರಿಗೆ ಸಂಘಟನೆಗೆ ಶಕ್ತಿ ಕೊಟ್ಟು ಅವರಿಗೆ ಒಂದು ದುಡಿಯೋದಕ್ಕೆ ಒಂದು ಅನುಕೂಲವಾದ ಒಂದು ಆರ್ಥಿಕ ವಾತಾವರಣ ನಿರ್ಮಾಣ ಮಾಡ್ತೀವಿ ಅವಾಗ ಅವರು ಮುನ್ನಡೆಗೆ ಬರ್ತಾರೆ. ವರ್ಷ ಅಂಥ ಒಂದು ಕನಸು ಕಂಡಿದ್ದ ಗಾಂಧೀಜಿಯವರ ಇವತ್ತು ಕನಸು ಯಾವ ಭಾಗದಲ್ಲೂ ನಾವು ಅವರ ಅನ್ಕಟ್ಟಿದ ಕನಸುಗಳು ಇವತ್ತು ಈಡೇರಿಲ್ಲ. ಇವತ್ತು ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಮುಖಾಂತರ ಇವತ್ತು 600,000 ಉದ್ಯೋಗ ಕೊಡಬೇಕು ಅಂತ ಹೇಳಿದ್ರು. ಒಟ್ಟು ಅಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿಲ್ಲ. ಇವತ್ತು ಯಾವ ಒಂದು ಹಳ್ಳಿಗಳಿಗೆ ಹೋಗಿ ಯಾವ ಒಂದು ನೇಕಾರ ಕುಟುಂಬಗಳಿಗೆ ಹೋಗಿ ಯಾವ ಒಂದು ರೈತ ಹಳ್ಳಿಗಳಿಗೆ ಹೋಗಿ ಇವತ್ತು ಎಲ್ಲ ಒಂದು ನಿರುದ್ಯೋಗ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಅದರ ಎಲ್ಲ ಪೂರಕವಾಗಿ ಇವತ್ತು ಭಾರಿ ಹೊಡೆದಕ್ಕೆ ಒಳಗಾಗಿದ್ದು ಅಂತಂದ್ರೆ ನಮ್ಮ ನೇಕಾರರ ಬಂಧುಗಳು ಇವತ್ತು ನಮ್ಮ ರೈತ ಬಂಧುಗಳು ಎಷ್ಟು ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಹೊಡೆದಕ್ಕೊಳಗಾದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನೇಕಾರರ ಬಂಧುಗಳು ಇವತ್ತು ಒಂದು ಆರ್ಥಿಕ ಸಂಕಷ್ಟದಲ್ಲಿ ಒಳಗಾಗಿದ್ದಾರೆ. ಇವತ್ತು ಅವರು ಸಣ್ಣ ಇವತ್ತು ಕೈಗಾರಿಕೆ ಸಣ್ಣ ಇವತ್ತು ಸಣ್ಣ ಒಂದು ಪವರ್ ಲೂಮ್ಸ್ ಇರ್ಬೋದು, ಹ್ಯಾಂಡ್ ಲೂಮ್ಸ್ ಇರ್ಬೋದು, ಇವತ್ತು GST ರೇಟ್ ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಸಬ್ಸಿಡಿ ಕಡಿಮೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಟರ್ಕಿ ಮಾತನಾಡಿ, ನೇಕಾರರು ವೃತ್ತಿಯಿಂದ ವಿಮುಖರಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಶೇಷ ಪ್ಯಾಕೇಜ್ ನೀಡಬೇಕು. ಆರ್ಥಿಕ ಸಂಕಷ್ಟದಿಂದ ರಾಜ್ಯದಲ್ಲಿ 26 ಜನ ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಆತ್ಮಹತ್ಯೆಗೆ ಒಳಗಾದ ಕುಟುಂಬಕ್ಕೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದರು. ಹಾಗಾಗಿ ನಾವು ಈ ಒಂದು ತಿಂಗಳು ಹಿಂದ್ಗಡೆಯಿಂದ ನೇಕಾರರ ಕುಟುಂಬಗಳು ಇವತ್ತು ಏನೊಂದು ಆರ್ಥಿಕ ಸಂಕಷ್ಟಗಳು ಒಳಗಾಗಿದ್ದಾವೆ ಅಂತ ಒಂದು ಕುಟುಂಬಗಳ ಸರ್ಕಾರದಿಂದ ಏನೊಂದು ಒಂದು ಸಾಲ ಕೊಟ್ಟಿದ್ರು ಆ ಸಾಲನ ಮನ್ನಾ ಮಾಡಿ ಇವತ್ತು ಅವರೇನು ಜಾಸ್ತಿ ಸಾಲ 5 ಲಕ್ಷ 10 ಲಕ್ಷ ಯಾರೂ ಸಾಲ ಮಾಡಿಲ್ಲ. ಅವರ ಎಲ್ಲ ಸಾಲಗಳು 1 ಲಕ್ಷ 50 ಸಾವಿರದ ಒಳಗಡೆ ಇದ್ದಾವೆ. ಅವ್ರು ಏನಕ್ಕೆ ಸಾಲ ಮಾಡಿದ್ರು ಅಂದ್ರೆ ಲಾಕ್ಡೌನ್ ಅಲ್ಲಿ ಅವ್ರ ಕೂಲಿ ಇರಲಿಲ್ಲ, ₹500 ದುಡಿಮೆ ಮಾಡಬೇಕಾಗಿತ್ತು. ಸಣ್ಣ ಒಂದು ಮಗ್ಗಗಳು ಇವತ್ತು ಗಾಂಧೀಜಿ ಕಂಡ ಕನಸು ಇವತ್ತು ಕೈಮಗ್ಗಗಳು. ಅಂತ ಒಂದು ಕೈಮಗ್ಗಗಳ ಒಂದು ದುಡಿಮೆ ಇಲ್ಲಿ ನಮ್ಮ ಹಳೆಪಾಳ್ಯದಲ್ಲಿದೆ. ಬಹುಶಃ 12,000 ಕೈಮಗ್ಗಳು ಇದಾವೆ. ಅಂತ ಕೈಮಗ್ಗಳು ಆರ್ಥಿಕ ಸಂಕಷ್ಟದೊಳಗಾದಾಗ 50,000 ಲೋನ್ ತಾಂಡಿದ್ದಾರೆ. ಅವರ ಸಣ್ಣ ಫೈನಾನ್ಸ್ ಕಂಪನಿಗಳು ಎಲ್ಲ ನಮ್ಮ ಹೆಣ್ಮಕ್ಳುಗಳು ಇವತ್ತು ಆ ಭಾಗದ ಹೆಣ್ಮಕ್ಳುಗಳೆಲ್ಲ ಸಣ್ಣ ಫೈನಾನ್ಸ್ ಕಂಪನಿಯಿಂದ 50,000 1 ಲಕ್ಷ ಲೋನ್ ತಾಂಡಿದ್ದಾರೆ. ಅವ್ರು ಏನಕ್ಕೆ ಅಂದ್ರೆ ಅವರು ಒಂದು ಮತ್ತೆ ಪುನಶ್ಚೇತನ ಮಾಡಿದ್ದೀನಿ. ಇವತ್ತು ಲಾಕ್ಡೌನ್ ಅಲ್ಲಿ 2 ವರ್ಷ ನಿಂತೋಗಿದ್ದ ಒಂದು ಆ ಒಂದು ಕೈಮಗ್ಗ ಯಂತ್ರಗಳ ಒಂದು ಪುನಶ್ಚೇತನ ಕೊಡೋದಕ್ಕೆ ಇವತ್ತು 50,000 1 ಲಕ್ಷ ಲೋನ್ ತಾಂಡಿದ್ದಾರೆ. ಸರ್ಕಾರ ಅವರಿಗೆ ಇವತ್ತು ಲೋನ್ ಅನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಕೋರಿಕೆ ಇಷ್ಟೇ, ನೀವು ಮನ್ನಾ ಮಾಡಿ, ಮೊದಲನೇದಾಗಿ ಮನ್ನಾ ಮಾಡಲಿಲ್ಲ ಅಂದ್ರೆ ಕೊನೆ ಪಕ್ಷ 6 ತಿಂಗಳಾದ್ರೂ ಆ ಒಂದು ಸಾಲಗಳನ್ನ ಇವತ್ತು ನಮಗೆ ಒಂದು ಟೈಮ್ ಕೊಡಿ. ಪ್ರತಿಭಟನೆಯಲ್ಲಿ ನೇಕಾರರ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ರಮೇಶ್ ಬಾಕ್ರೆ, ಕಾರ್ಯಾಧ್ಯಕ್ಷ ಅನಿಲ್ ಕಾಂಬ್ಳೆ, ರಾಜ್ಯಾಧ್ಯಕ್ಷ ಶಿವಲಿಂಗ ಟರ್ಕಿ ಮತ್ತಿತರರು ಹಾಜರಿದ್ದರು. ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕೆಂದು CMR ಮಂಡಿ ಮಾಲೀಕರಾದ ಶ್ರೀನಾಥ್ ಕರೆ ನೀಡಿದ್ದಾರೆ. ಇಂದು ಅವರು ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 153ನೇ ಗಾಂಧಿ ಜಯಂತಿ ಪ್ರಯುಕ್ತ ನಗರದ ಗಾಂಧಿ ಭವನದಲ್ಲಿ ಗಾಂಧೀಜಿ ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸಿ ಮಾತನಾಡಿ, ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವಾದ ಅಕ್ಟೋಬರ್ 2ರಂದು ರಾಜ್ಯಾದ್ಯಂತ ಮದ್ಯಪಾನ ಸಹ ಸರ್ಕಾರ ನಿಷೇಧಿಸಿರುವುದು ಹೆಮ್ಮೆಯ ಸಂಗತಿ. ನಮಗೆ ತಿಳಿದ ಹಾಗೆ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ಗಾಂಧಿ ಜಯಂತಿ ಎಂದು ಆಚರಿಸಲಾಗುವುದು. ಅದು ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರಾದ
ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮದಿನಾಚರಣೆಯನ್ನು ಇಂದೇ ಆಚರಿಸಲಾಗುತ್ತದೆ ಹೀಗೆಂದು ಹೇಳಿದರು. ಏನು ಅಕ್ಟೋಬರ್ 2ನೇದಂದು ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೀವಿ. ಕೋಲಾರ ಕೇಂದ್ರ ಭವನದಲ್ಲಿರತಕ್ಕಂಥ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಒಂದು ಸಂದರ್ಭ. ಬಹಳ ಸಂತೋಷ ಆಗ್ತಾ ಇದೆ. 2 ವರ್ಷದ ನಂತರ ಎಲ್ಲ ನಮ್ಮ ಗಾಂಧಿ ಅನುಯಾಯಿಗಳು ಹಾಗೆ ಸಮಾನ ಮನಸ್ಸಾದಂಥ ಎಲ್ಲರೂ ಇವತ್ತಿನ ದಿವಸ ಸೇರಿ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಹಳ ತುಂಬ ಗೌರವ ಸಲ್ಲಿಸುವಂಥದ್ದಾಗಿದೆ. ಬಹಳ ಸಂತೋಷ ಆಗಿದೆ. ಒಂದು ಉತ್ತಮವಾದಂಥ ಒಂದು ಸಮಾಜ ನಿರ್ಮಾಣದಲ್ಲಿ ಇವತ್ತು ಎಲ್ಲರೂ ಕೈ ಜೋಡಿಸಿರುವಂಥದ್ದು ಕೂಡ ಭಾಳ ಸಂತೋಷ. ಅವರು ಒಂದು ಕಡೆ ಹೇಳ್ತಾರೆ, ನನ್ನ ಜೀವನನೇ ನನ್ನ ಒಂದು ಆದರ್ಶ. ಆ ಒಂದು ನಿಟ್ಟಿನಲ್ಲಿ ಏನು ಹೇಳ್ತಿದ್ದಾರೆ ಅದು ಭಾಳ ಎಲ್ರಿಗೂ ಅಚ್ಚುಮೆಚ್ಚುವಂಥದ್ದು. ಎಲ್ಲರೂ ಅಳವಡಿಸ್ಕೊಳ್ತಾ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯರೂಪಿಸಬೇಕು. ಏನು ಸ್ವತಂತ್ರ ತರುವಲ್ಲಿ ಅವ್ರದ್ದೇ ಆದಂಥ ಪ್ರಮುಖ ಪಾತ್ರ ಮತ್ತು ನಿಸ್ವಾರ್ಥ ಸೇವೆ ಮತ್ತು ಅವರ ಅನುಯಾಯಿಗಳನ್ನು ಒಗ್ಗೂಡಿಸ್ಕೊಂಡು ಶಾಂತಿಯುತವಾದ ಸ್ವತಂತ್ರ ಇರುವ ನಿಟ್ಟಿನಲ್ಲಿ ಅವರ ಪಾತ್ರ ಹೆಮ್ಮೆ. ಆ ಒಂದು ಶಾಂತಿ ಸೌಹಾರ್ದ ಒಂದು ಸಮಾಜ ಇವತ್ತು ಅವರ ಆಟದಲ್ಲಿ ನಡೆದು ಬರ್ತಾ ಇದೆ. ಈ ಸಮಯದಲ್ಲಿ ಕೋಲಾರ JDS ಜಿಲ್ಲಾ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್, ಜಿಲ್ಲಾ ಘಟಕದ ಅಧ್ಯಕ್ಷ ಚಂಬೆ ರಾಜೇಶ್, ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್ ಮತ್ತಿತರರು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಅದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.